ಸರ್ ನಮಸ್ತೆ, ನನ್ನ ಹೆಸರು ಮಾರುತಿ ಅಂತ. ನಾವು ವರ್ಷ ಅಸೋಸಿಯೇಟ್ಸ್ ಚಿತ್ರದುರ್ಗ. ಇದು ಕಳೆದ 28 ವರ್ಷಗಳಿಂದ ಈ ಒಂದು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ನಾವು ದೀರ್ಘವಾಗಿ ನಾವು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದು ಸರ್ಕಾರದಲ್ಲೇ ಬರ್ತಕ್ಕಂಥ ಏನು ಸಬ್ಸಿಡಿ ಆಗಿರ್ಬೋದು ಅಥವಾ ವಿವಿಧ ಉಪಕರಣಗಳೇನಿದೆ ಅದನ್ನು ನಾವು ರೈತರಿಗೆ ಒಂದು ಸಬ್ಸಿಡಿ ಮೂಲಕ ನಾವು ಕೊಡುವಂಥದ್ದಾಗಿರುತ್ತೆ. ಅದೇ ರೀತಿ ವರ್ಷ ಅಗ್ರಿ ಬಿಸ್ನೆಸ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಂತ, ಇದು ಕಸ್ಟಮೈರಿಂಗ್ ಸೆಂಟರ್ ಅಂದರೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರದ ಮೂಲಕ ನಾವು ಈ ಒಂದು ರೈತರಿಗೆ ಒಂದು ಒಳ್ಳೆಯ ರೀತಿಯಿಂದ ಸರ್ವಿಸ್ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಇದು ಒಂದು ಲೇಸರ್ ಲ್ಯಾಂಡ್ ಲೆವೆಲರು. ಇದು ಟೋಟಲ್ ಕಾಸ್ಟು 448,000 ಬೀಳುತ್ತೆ. ಇದು 100,000 ಸಬ್ಸಿಡಿ ಇರುತ್ತೆ. ಇನ್ನು 348 ಏನಿದೆ ಇದು ಫಾರ್ಮರ್ ಶೇರ್ ಇರುತ್ತೆ. ಇದು ಓಪನ್ ಸೇಲ್ಸ್ ಆದರೆ ಇದು 370,000 ರೂಪಾಯಿ ಇದು ಓಪನ್ ಸೇಲ್ಸ್ ಆಗುತ್ತೆ. ಇದು ಇದರ ಮೇನ್ ಉದ್ದೇಶ ಏನು ಅಂತಂದರೆ ಈ ಒಂದು ಗದ್ದೆಯಲ್ಲಿ 4 ಮೂಲೆಗಳಲ್ಲಿ ಸಮೇತ ಇದು ಒಂದು ನೀರನ್ನು ಲೆವೆಲ್ ಮಾಡಿಕೊಂಡು ಅಂದರೆ ಸಮತಟ್ಟಾಗಿ ಇಟ್ಕೊಳ್ಳೋಕ್ಕೆ ಈ ಒಂದು ಉಪಯೋಗ ಮಾಡ್ತಾ ಇರುವಂಥದ್ದು. ಇದು ಮೇಜರಾಗಿ ಇದು ಲೇಸರ್ ಲ್ಯಾಂಡ್ ಅಂದರೆ ಲೇಸರ್ ಮೂಲಕ ನಾವು ಟ್ಯಾಕ್ಟ್ರಿಗೆ ಅಡಾಪ್ಟ್ ಮಾಡಿಕೊಂಡು ಇದನ್ನು ಉಪಯೋಗ ಮಾಡ್ಕೊಳ್ಳೋವಂಥದ್ದು. ಇದನ್ನು ನಾವು ಲೆವೆಲ್ ಮಾಡ್ಕೊಂಡ ಮೇಲೆ ಇದನ್ನು ನಾವೇನು ಬಿತ್ತನೆ ಮಾಡ್ತೀವಿ ಅದು ಒಂದು ಒಳ್ಳೆಯ ರೀತಿಯಿಂದ ಬೀಜಗಳು ಮೊಳಕೆ ಹೊಡೆದು ಉತ್ತಮ ರೀತಿಯಿಂದ ಬೆಳೆಗಳು ಉತ್ತಮವಾಗಿ ಬರುತ್ತವೆ. ಇದು ಮೇನಾಗಿ ಇದು ನಾವು ಟೋಟಲು ಕೃಷಿ ಯಂತ್ರಧಾರೆ ಅಂತಂದು ಆಲ್ ಓವರ್ ನಾವು ಕರ್ನಾಟಕ ಏನಿದೆ 324 CHSC ಕೇಂದ್ರಗಳಲ್ಲಿ ನಾವು ರನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಒಂದು ಮಂಡ್ಯ ಡಿಸ್ಟಿಕ್ಕಲ್ಲಿ 12 ಸೆಂಟ್ರ್ ಇದೆ. ಆ 12 ಸೆಂಟ್ರಲ್ಲಿ ಸಮೇತನೂ ಈಗ ನಾವು ನೆಕ್ಸ್ಟ್ ಇಯರಿಗೆ ನಾವು ಲೇಸರ್ ಲ್ಯಾಂಡ್ ಲೆವೆಲರ್ನ ಉಪಯೋಗಕ್ಕೆ ನಾವು ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಕಡೆಯೂ ಸಮೇತ ಕೃಷಿ ಯಂತ್ರಧಾರೆ ಏನಿದೆ ಆ ಒಂದು ಕೃಷಿ ಯಂತ್ರಧಾರೆ ಇದರಲ್ಲಿ ಲೇಸರ್ ಲ್ಯಾಂಡ್ ಲೆವೆಲರಿಂದ ರೈತರಿಗೆ ತುಂಬ ಅನುಕೂಲ ಆಗೋಕ್ಕೂ ಈಸಿಯಾಗುತ್ತೆ. ಕಲ್ಟಿವೇಶನ್ ಆಗಿದೆ, ಅಲ್ಲಿ ತೆಗೆದಿದೆ, ಇಲ್ಲಿ ಉಬ್ಬಿದೆ. ಈಗೇನು ಇದು ಲೇಸರ್ ಲ್ಯಾಂಡ್ ಲೆವೆಲರ್ ಅಂತ ಏನಿದೆ ಇದು ಈ ಮೆಷಿನ್ಸ್ ಏನಿದೆಲ್ಲ ಈ ಸಿಗ್ನಲ್ ಕೊಡ್ತಕ್ಕಂಥದ್ದು ಆ ಮೆಷಿನ್ನು ಈ ಮೆಷಿನ್ನು ಇವೆರಡಕ್ಕೂ ನೆಟ್ ಮೂಲಕ ಅಂದರೆ ನಾವೇನು ಲೇಸರ್ ಮೂಲಕ ನಾವೇನು ಕೊಡ್ತೀವಿ ತರಂಗಗಳ ಮೂಲಕ ಅಂದರೆ ಅಲ್ಲಿ ಗ್ರೀನ್ ಸಿಗ್ನಲ್ ಬರಬೇಕು, ಇಲ್ಲಿ ಗ್ರೀನ್ ಸಿಗ್ನಲ್ ಬಂದಾಗ ಮಾತ್ರ ಈ ಒಂದು ಲೇಸರ್ ಲ್ಯಾಂಡ್ ಲೆವೆಲರ್ದು ಇದು ಲೆವೆಲ್ ತಗೊಳುತ್ತೆ. ಇಲ್ಲ ಅಂತಂದರೆ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟು ಇನ್ನೊಂದು ಕಡೆ ಗ್ರೀನ್ ಸಿಗ್ನಲ್ ಕೊಡಲಿಲ್ಲ ಅಂದರೆ ಇದು ಯಾವುದೇ ಕಾರಣಕ್ಕೂ ಸಮೇತ ಇದು ಮಣ್ಣನ್ನು ತಗೊಳ್ಳೋದಿಲ್ಲ. ಇದು ಮತ್ತು ನಾವು ಮೇನ್ ಟ್ಯಾಕ್ಟ್ರಿ ಹೆಂಗೆ ವರ್ಕ್ ಮಾಡ್ತೀವಿ ಅದೇ ಥರನೇ ವರ್ಕ್ ಆಗುತ್ತೆ. ಇದ್ರ ಮೇನ್ ಕಾಸ್ಟ್ ಇದು 2-2.5 ಲಕ್ಷ ರೂಪಾಯಿ ಬರೀ ಇದು ಲೇಸರ್ ಇದ್ ಮೂಲಕನೇ ಕಾಸ್ಟ್ ಬೀಳುತ್ತೆ. ಇದು ಟೋಟಲ್ ಕಾಸ್ಟ್ ಬಂದರೆ ಇದು 448,000 ಫುಲ್ ಕಾಸ್ಟ್ ಆಗುತ್ತೆ ಸರ್. ಸರ್ ಸಬ್ಸಿಡಿ ಇದು 100,000 ಇದೆ, 348,000 ಇದು ಗೌರ್ಮೆಂಟ್ ಫಾರ್ಮರ್ ಶೇರ್ ಕಟ್ಟಬೇಕು. ಸರ್ ಇದು ರೈತರು ಇದು ನಾವು ಹೆಚ್ಚಾಗಿ ಕೃಷಿ ಯಂತ್ರಧಾರೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಏನಿರುತ್ತೆ ಆ ಪ್ರತಿ ಒಂದು ಹೋಬಳಿ ಮಟ್ಟದಲ್ಲೂ ನಾವು ಇದನ್ನು ಈ ಒಂದು ಉಪಕರಣಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ. ಇದು ಪ್ರತಿ ಗಂಟೆಗೆ 1,500 ರೂಪಾಯಿ ಇದರದ್ದು ಕಾಸ್ಟ್ ಬೀಳುತ್ತೆ ಸರ್. ಇದು ಅಂದರೆ 5 ಕಿಲೋಮೀಟ್ರು ಏನು ನಮ್ಮ ಡಿಸ್ಟೆನ್ಸ್ ಏನಿರುತ್ತೆ ಅಲ್ಲಿವರೆಗೂ ನಾವೇನು ಕಾಸ್ಟ್ ಫ್ರೀ ಇದು ಚಾರ್ಜಸ್ ತೊಗೊಳ್ಳೋದಿಲ್ಲ. 5 ಕಿಲೋಮೀಟರ್ಸ್ ಮೇಲೆ ಏನಿದೆ ಅದರದ್ದು ಕಿಲೋಮೀಟರ್ಸಿಗೆ ನಾವು ಇಷ್ಟು ಅಂತ ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ ಮೇಲೆ ನಾವು ಬಾಡಿಗೆ ಕೊಡ್ತೀವಿ. ಕಲ್ಟಿವೇಶನ್ ಆಗಿದೆ, ಅಲ್ಲಿ ತೆಗೆದಿದೆ, ಇಲ್ಲಿ ಉಬ್ಬಿದೆ.